ಯಾವಾಗಲೂ ಜನತೆ ಕಡೆಯಿಂದ ಹೇಗಿದ್ದೀರಾ ಸರ್ ಎಲ್ಲರಿಗೂ ನಮಸ್ಕಾರ ಬಂದಿರತಕ್ಕಂತ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರ್ತೀರಾ ಅಂತ ಆಕ್ಚುಲಿ ಈ ಪ್ರೋಗ್ರಾಮ್ ನಾನು ಬರೋ ಒಂದು ಐಡಿಯಾ ಇರಲಿಲ್ಲ ಆದ್ರೆ ನಮ್ಮ ಮಂಜಣ್ಣನಿಗೋಸ್ಕರ ಮುಳುಬಾಗಿಲ ಜನತೆಗೋಸ್ಕರ ಇಮಿಡಿಯೇಟ್ ಅವರು ಫೋನ್ ಮಾಡಿ ಒಂದು 10 ನಿಮಿಷ ಆಯ್ತು 10 ನಿಮಿಷದಲ್ಲೇ ಬಂದಿದ್ದೀನಿ ಆಮೇಲೆ ಸ್ವಲ್ಪ ತಡವಾಗಿ ಬಂದಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಮೊದಲು ಮಂಜಣ್ಣನ ಬಗ್ಗೆ ಮಾತಾಡಲ್ಲ ನಿಮ್ಮ ಬಗ್ಗೆ ಮಾತಾಡಲ್ಲ ಇಲ್ಲ ನೀವೆಲ್ಲ ಸೇರಿರೋದು ನೋಡಿದ್ರೆ ಮಂಜಣ್ಣನ ಬಗ್ಗೆನೇ ಮಾತಾಡಬೇಕು ಯಾಕಂದ್ರೆ ಒಂದು ವ್ಯಕ್ತಿ ಮೇಲೆ ತುಂಬಾ ಪ್ರೀತಿ ಇದ್ರೆ ಅಭಿಮಾನ ಇದ್ರೆ ಮಾತ್ರನೇ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅದು ಇಷ್ಟೊತ್ತಲ್ಲಿ ಸೇರೋದಕ್ಕೆ ಸಾಧ್ಯ ಸೋ ಹಾಗಾಗಿ ಮಂಜಣ್ಣ ಬಹಳ ಪ್ರೀತಿಯ ಸ್ನೇಹಜೀವಿ ಬಹಳ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರುವಂತ ವ್ಯಕ್ತಿ ಕಳೆದ ಸರ ಚುನಾವಣೆಯಲ್ಲಿ ಅವರು ಸೋತ್ರನು ಸಹ ನನಗೆ ಸೋಲು ಗೆಲುವು ಮುಖ್ಯ ಅಲ್ಲ ನನ್ನ ಕ್ಷೇತ್ರದ ಜನತೆ ತುಂಬಾ ಚೆನ್ನಾಗಿರಬೇಕು ಅದೇ ಮುಖ್ಯ ಅಂತ ಹೇಳಿ ಮತ್ತೊಮ್ಮೆ ಕಂಟೆಸ್ಟ್ ಮಾಡಿದ್ರು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಈ ಸರಿ ಗೆದ್ದು ಬಂದಿದ್ದಾರೆ ಈ ಗೆಲುವು ಅನ್ನೋದು ಸದಾ ನಿರಂತರವಾಗಿರಲಿ ನಿಮ್ಮ ಆಶೀರ್ವಾದದಿಂದ ಅವರಿಗೆ ಅಂತ ನಾನು ಕೇಳ್ಕೊಳ್ತೇನೆ ಅವರ ಬಗ್ಗೆ ನಾನು ಮಾತಾಡಿದ್ರೆ ತುಂಬಾ ನಿಮಗೆ ಹೊಗಳಿಕೆ ಅನ್ನಿಸಬಹುದು ಆದರೆ ವ್ಯಕ್ತಿ ವ್ಯಕ್ತಿತ್ವದ ಬಗ್ಗೆ ಏನಿದೆಯೋ ಅದನ್ನೇ ಹೇಳ್ತೀನಿ ಅದು ಹೊಗಳಿಕೆ ಅಲ್ಲ ಇಲ್ಲಿ ಇರತಕ್ಕಂತ ಯಾರಿಗೆ ಏನೇ ಕಷ್ಟ ಅಂದ್ರೂ ಸಹ ನೀವು ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿನ ಎಷ್ಟು ಚೆನ್ನಾಗಿ ನಂಬ್ತಿರೋ ಈ ಮಂಜಣ್ಣನ ಸಹ ಅಷ್ಟೇ ಧೈರ್ಯವಾಗಿ ನಂಬೋದು ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಸೋ ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಮಂಜಣ್ಣನ ಮೇಲೆ ಯಾವಾಗಲೂ ಹೀಗೆ ಇರಲಿ ಮಂಜಣ್ಣ ನೀವು ಗಳಿಸಿರುವಂತ ಜನಪ್ರಿಯತೆ ಜನಗಳ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಜನಗಳ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಸದಾ ಗೆಲುವು ನಿಮಗೆ ಇರುತ್ತೆ ಅಂತ ಹೇಳ್ತಾ ಕನ್ನಡ ರಾಜ್ಯೋತ್ಸವ ಅಂದಿದ ಕೂಡಲೇ ವರ್ಷಕ್ಕೊಂದು ಸರಿ ನಾವೆಲ್ಲ ಹಬ್ಬ ಮಾಡ್ತೀವಿ ಹಬ್ಬ ನಿತ್ಯೋತ್ಸವ ಆಗಬೇಕು ಇವತ್ತು ಕನ್ನಡವನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅಂದರೆ ನಾನು ನನ್ನ ಜೀವನದಲ್ಲಿ ಅಳವಡಿಸಿದಂಥ ಕೆಲವೊಂದು ಮಾತುಗಳನ್ನ ಹೇಳ್ತೀನಿ ನೀವು ಸ್ವಲ್ಪ ಅಳವಡಿಸ್ಕೊಳ್ಳಿ ಅದನ್ನು ದಿನನಿತ್ಯ ನೀವು ಬ್ಯಾಂಕ್ಗಳಿಗೆ ಹೋಗ್ತೀರಾ ದಯವಿಟ್ಟು ನಿಮ್ಮ ಸಹಿಯನ್ನು ಚೆಕ್ಗಳ ಮೇಲೆ ಕನ್ನಡದಲ್ಲೇ ಮಾಡಿ ಅದೇ ರೀತಿ ಎಷ್ಟು ಜನರ ಹತ್ರ ಪಾಸ್ಪೋರ್ಟ್ ಇದೆ ಆ ಪಾಸ್ಪೋರ್ಟಲ್ಲೂ ಸಹ ಕನ್ನಡದ ಸಹಿನೇ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೇನೆ ನಾವು ದಿನಕ್ಕೆ ನೂರಾರು ರೂಪಾಯಿ ಬೇರೆ ಬೇರೆ ಯಾವ್ಯಾವುದಕ್ಕೂ ಖರ್ಚು ಮಾಡ್ತೀವಿ ದಿನ ಒಂದು ಕನ್ನಡದ ದಿನಪತ್ರಿಕೆಯನ್ನು ಓದಿ ಹಾಗೇನೆ ನೀವು ಎಲ್ಲೇ ಫಂಕ್ಷನ್ಗಳಿಗೆ ಹೋದರೂ ರಿಸೆಪ್ಷನ್ಗೆ ಹೋಗ್ತಾ ಇರ್ತೀರಾ ಮದುವೆಗೆ ಹೋಗ್ತೀರಾ ಗೃಹ ಪ್ರವೇಶಕ್ಕೆ ಹೋಗ್ತೀರಾ ಅಲ್ಲೆಲ್ಲ ಹೋದಾಗ ಒಳ್ಳೆ ಸ್ಥಿತಿವಂತರು ಚೆನ್ನಾಗಿ ದುಡ್ಡಿರೋರು ಚಿನ್ನ ಬೆಳ್ಳಿ ಕೊಡ್ತಾರೆ ಇಲ್ಲಾಂದರೆ ಗಿಫ್ಟ್ಗಳು ಕೊಡ್ತೀರಾ ವಾಚು ಅದು ಇದು ಏನಿಲ್ಲದವ್ರು ಏನು ಮಾಡ್ತಾರೆ ಒಂದು 300 ರೂಪಾಯಿ 400 ರೂಪಾಯಿ ಕೊಟ್ಟು ಹೂವಿನ ಬೊಕ್ಕೆ ತೊಗೊಂಡು ಹೋಗ್ತಾರೆ ಮಾರನೇ ದಿನ ನೋಡಿದ್ರೆ ಅದನ್ನು ತಿಪ್ಪೆಯಲ್ಲಿ ಬಿಸಾಕಿರ್ತಾರೆ ಅದನ್ನೆಲ್ಲ ಮಾಡೋದು ಬಿಟ್ಟು ದಯವಿಟ್ಟು ಒಂದು ಕನ್ನಡದ ಪುಸ್ತಕವನ್ನು ಉಡುಗೊರೆಯಾಗಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಯಲ್ಲಿ ಒಂದು ಹೂವಿನ ಸಸಿನೋ ಒಂದು ಹಣ್ಣಿನ ಸಸಿನೋ ಕೊಡಿ ಅದು ಮನೆ ಮುಂದೆ ಹಾಕ್ತಂದ್ರೆ ಒಂದು 10 ವರ್ಷ ಆದಮೇಲೆ ಹಣ್ಣು ಕೊಡುತ್ತೆ ಒಳ್ಳೆ ಗಾಳಿ ಕೊಡುತ್ತೆ ದಿನ ಒಂದು ಪುಸ್ತಕ ಅನ್ನೋದು ಆ ಮನೆಯಲ್ಲಿರೋರ್ಗೆಲ್ಲರೂ ಒಂದು ಜ್ಞಾನವನ್ನು ಕೊಡುತ್ತೆ ಅಂತ ಹೇಳ್ತಾ ನಾನದೇ ಕೇಳೋಣ ಅನ್ಕೊಂಡೆ ಸರ್ ಯಾಕೆ ಅಂದ್ರೆ ಕನ್ನಡದ ಪ್ರೀತಿ ಅಭಿಮಾನ ಪ್ರೇಮ್ ಸರ್ ಎಷ್ಟಿದೆ ಅಂತಂದ್ರೆ ಅವರ ಚಿತ್ರಗಳ ಮೂಲಕವೂ ಕೂಡ ಹಾಡುಗಳ ಮೂಲಕವೂ ಕೂಡ ನಾವು ನೋಡಬಹುದು ಈಗ ಸದಾ ಪ್ರೇಮ್ ಸರ್ ಹಾಡಬೇಕು ಅಂತ ಕಾಯ್ತಾ ಇದ್ದಾರೆ ಸರ್ ಎಲ್ಲ ಮತ್ತಷ್ಟು ಮತ್ತಷ್ಟು ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದು ಕನ್ನಡದ ಗೀತೆಯನ್ನ ಇಲ್ಲಿ ನಾನು ಹಾಡೋದಕ್ಕೆ ಇಷ್ಟಪಡ್ತೀನಿ ಸರ್ ಅದಕ್ಕಿಂತ ಮುಂಚೆ ಅವ್ರು ರೆಡಿ ಮಾಡ್ಕೋತಾ ಇರ್ಲಿ ನೀವು ಲೈಫ್ ಜೊತೆನಲ್ಲಿ ಒಂದು ಸೆಲ್ಫಿ ತಗೊಂಡ್ರಲ್ಲ ಮಂಜಣ್ಣ ಅವ್ರ ಜೊತೆಲಿ ಹೇಗಿತ್ತು ಆ ಒಂದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಗೊತ್ತಾ ಮಂಜಣ್ಣನ ಬಗ್ಗೆ ತುಂಬಾ ಕೋಪ ಇದೆ ನನಗೆ ಅವರು ಒಂದೇ ಸಿನಿಮಾಗೆ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಸಿನಿಮಾನ ಬಹಳ ಪ್ರೀತಿಸುವಂತ ವ್ಯಕ್ತಿ ಸೊ ಹಾಗಾಗಿ ವೇದಿಕೆ ಮೇಲೆ ಹೇಳ್ತೀನಿ ಮಂಜಣ್ಣ ನೀವು ಸಾಕಷ್ಟು ಸಿನಿಮಾಗಳು ಮಾಡಬೇಕು ಕನ್ನಡಕ್ಕೆ ನಿಮ್ಮ ಕೊಡುಗೆ ಕೊಡಬೇಕು ಯಾಕಂದ್ರೆ ಇವತ್ತು 106 ಕೋಟಿ ಇನ್ವೆಸ್ಟ್ ಮಾಡಿದ್ರು ಕನ್ನಡದ ಸಿನಿಮಾಗಳಿಗೆ ಅದು ಲಕ್ಷ್ಮ ವಾಪಸ್ ಬರ್ತಾ ಇದೆ
ಇವತ್ತು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ಏಷ್ಯಾದಲ್ಲಿ ಸಿನಿಮಾಗಳು ನೋಡ್ತಾ ಇದೆ ಪ್ರಪಂಚದ ಎಲ್ಲ ಕಡೆ ಸಿನಿಮಾಗಳು ನೋಡ್ತಾ ಇದೆ ಕನ್ನಡ ಸಿನಿಮಾಗಳು ಮಂಜುಳಾ ನೀವು ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟು ಚೆನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದೀರೋ ಅದೇ ರೀತಿ ಕನ್ನಡ ಚಿತ್ರರಂಗಕ್ಕೆ ಸಹ ನೀವು ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಇನ್ನು ಸೇವೆ ಸಲ್ಲಿಸಬೇಕು ನೀವು ಚಿತ್ರರಂಗದಲ್ಲೂ ನಿಮ್ಮ ಹೆಸರು ಉಳಿಬೇಕು ರಕ್ಷಣಾ ವೇದಿಕೆಯ ಎಲ್ಲ ಕನ್ನಡದ ಸ್ನೇಹಿತರು ಬಂದಿದ್ದೀರಾ ಇಲ್ಲಿ ನಿಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು ಬಹಳ ಖುಷಿಯಾಗೋದು ಏನಂದ್ರೆ ನರೇಂದ್ರ ಮೋದಿ ಅವರಿಗೆ ರಕ್ತದಲ್ಲಿ ಪತ್ರ ಬರೆದಂತ ಒಂದು ಆಯೋಜನೆ ಏನಿತ್ತು ಒಂದು ಅಭಿಯಾನ ಏನಿತ್ತು ಮೊದಲನೇ ಚಾಲನೆ ಕೊಟ್ಟವರು ನೀವು ಅದರ ಜೊತೆನಲ್ಲಿ ನಿಮ್ಮೆಲ್ಲರ ಸ್ಫೂರ್ತಿಯಿಂದ ನಾನು ಸಹ ರಕ್ತದಲ್ಲಿ ಪತ್ರ ಬರೆದೆ ಪ್ರಧಾನಿ ಮೋದಿ ಅವರಿಗೆ ಕಾವೇರಿ ವಿಷಯದಲ್ಲಿ ನಿಮ್ಮ ಹೋರಾಟ ಏನಿದೆ ನಿರಂತರವಾಗಿರಲಿ ನಿಮ್ಮ ಹೋರಾಟದ ಜೊತೆನಲ್ಲಿ ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ನಾನು ಯಾವತ್ತೂ ಸದಾ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತೀನಿ ನನ್ನ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆದಾಗ ಎಲ್ಲ ರಕ್ಷಣಾ ವೇದಿಕೆ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿದಿರಾ ಕೈಕೊಟ್ಟು ಬೆಂಬಲಿಸಿದಿರಾ ಅದನ್ನ ನಾನು ಯಾವತ್ತೂ ಮರೆಯಲ್ಲ ಧನ್ಯವಾದಗಳು ಧನ್ಯವಾದಗಳು ವೇದಿಕೆ ಮೇಲೆ ಚಂದನ್ ಶೆಟ್ಟಿ ಅವರು ಬಂದಿದ್ದಾರೆ ಅದ್ಭುತವಾದಂಥ ಸಂಗೀತ ನಿರ್ದೇಶಕ ಅವ್ರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು ವೇದಿಕೆ ಮೇಲೆ ಇವತ್ತು ನೀವೆಲ್ಲೇ ಪಬ್ಗಳಿಗೆ ಹೋಗಲಿ ಬಾರ್ಗಳಿಗೆ ಹೋಗಲಿ ಯಾವುದೇ ಕನ್ನಡದ ಹಾಡು ಹಾಕಲ್ಲ ಒಂದೇ ಒಂದು ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟ್ ಹಾಡು ಹಾಕ್ತಾರೆ ಅಂದರೆ ಅದು ನಮ್ಮ ಚಂದನ್ ಶೆಟ್ಟಿ ಕನ್ನಡ ಬರದೇ ಇರೋರು ಸಹ ಕೇಳೋದಂದ್ರೆ ನಮ್ಮ ಚಂದನ್ ಶೆಟ್ಟಿ ಹಾಡು ಅವ್ರು ಅವಾಗಿಂದನೂ ಅದೇ ಬೇಕು ಬೇಕು ಅಂತಿದ್ದಾರೆ ಅದ್ಭುತವಾದಂಥ ಸಂಗೀತ ನಿರ್ದೇಶಕ ನಮ್ಮ ಕನ್ನಡಕ್ಕೆ ಬಹಳ ಹೆಮ್ಮೆಯ ಸಂಗೀತ ನಿರ್ದೇಶಕ ಅಂದರೆ ಬಹಳ ಪ್ರೀತಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆಯದಾಗಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ